ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ದೊಡ್ಡವರಿಂದ ಸಣ್ಣವ್ರ ತನಕೂ ತುಂಬಾ ಇಷ್ಟವಾಗುತ್ತೆ ಈ ಕ್ರಿಸ್ಪಿಯಾಗಿರುವಂಥ ಹಸಿ ಆಲೂಗಡ್ಡೆಯ ಸ್ನ್ಯಾಕ್ಸ್ ರೆಸಿಪಿ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಈ ಕಣ್ಣಿಂದ ನಾನು ಇದನ್ನು ಚೆನ್ನಾಗಿ ತುರಿದುಕೊಂಡಿದ್ದೀನಿ. ಹಾಗೆ ನೀರನ್ನು ಚೆನ್ನಾಗಿ ಇಳಿಸ್ಕೊಂಡಿದ್ದೀನಿ. ಒಂದು ಬಟ್ಟೆ ಇದ್ದರೆ ಬಟ್ಟೆ ಕೂಡ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಇದ್ದರೆ ಸೋಸೋದಿದ್ಬಿಟ್ರೆ ಅದರಲ್ಲಿ ಹಾಕಿ ಚೆನ್ನಾಗಿ ನೀರು ಇಳ್ಕೊಂಡ ಮೇಲೆ ನೀವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹೀಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಕಾಲು ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಕಬಾಬ್ ಪುಡ್ರ್ 1 ಸ್ಪೂನಷ್ಟು, ಕಾಲು ಸ್ಪೂನಷ್ಟು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ನಂತರ ಒಂದು 4 ರಿಂದ 5 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಕಡಲೆ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬೋದು. ನೀರೇನು ಹಾಕ್ದೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನೀರಿನ ಅಂಶ ಇರುತ್ತೆ, ಜಾಸ್ತಿನೇ ಬಿಟ್ಕೊಳ್ಳುತ್ತೆ. ನೀರು ಚೆನ್ನಾಗಿ ಇಳಿಸ್ಕೊಳ್ಳಿ. ಈಗ ನೋಡಿ, ಸ್ವಲ್ಪ ತೆಳು ಅನ್ನಿಸ್ತಾ ಇದೆ ಅಂದರೆ ಹಿಟ್ಟು ಕಮ್ಮಿ ಅನ್ನಿಸ್ತಾ ಇದೆ. ಸೊ ಈಗ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ ಅದನ್ನು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನಿಮಗೆ ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ರೀತಿ ಬಾಲ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ತೆಳುವಾಗಿ ಮಾಡ್ಕೊಬಿಡಿ. ಸೊ ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿ ಆಗಿರೋದಕ್ಕೆ ಒಂದೊಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಆಮೇಲೆ 2 ಸೈಡ್ ಈ ರೀತಿ ಕಾಯಿಸ್ಕೊಳ್ಳಿ. ಆದಷ್ಟು ಇದನ್ನು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಗ ಕ್ರಿಸ್ಪಿ ಜಾಸ್ತಿ ಇರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ನಾವೀಗ ಇದನ್ನು ತೆಗೆದುಕೊಳ್ಳೋಣ. ಇದನ್ನು ನೀವು ಮಧ್ಯಾಹ್ನ ಊಟಕ್ಕೆ ಸಹ ಸೈಡಾಗಿ ತಿನ್ಕೊಳ್ಬೋದು. ಬಜ್ಜಿ ಥರ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನೋಡಿ. ಈಗ ಇನ್ನು ಉಳಿದಿರುವಂಥ ಹಿಟ್ಟನ್ನು ಕೂಡ ಇದೇ ರೀತಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ತುಂಬಾ ಕ್ರಿಸ್ಪಿಯಾಗಿದೆ. ಸೊ ಈಗ ನೋಡಿ ರೆಡಿಯಾಗಿದೆ ಪೂರ್ತಿ ಫ್ರೈ ಮಾಡಿ. ನಿಮಗೆ ಇಷ್ಟವಾಗಿರೋಂಥ ಸಾಸ್ ಜೊತೆ ಹಾಕಿ ತಿನ್ಬೋದು, ಮೊಸರು ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು. ಇವತ್ತಿನ ಈ ಆಲೂಗಡ್ಡೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ.